ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಕೆರಿಯರ್ನಿಂದ ಬರ್ತಾ ಇರುವ ಅತಿದೊಡ್ಡ ಚಿತ್ರವಾಗಿದೆ ಗೋಸ್ಟ್ ಎನ್ನುವ ಸಿನಿಮಾ. ಈ ಬರುವ ಅಕ್ಟೋಬರ್ 19ಗೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದ್ದು, ಸದ್ಯ ಇನ್ನು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಕೇವಲ 50 ದಿನಗಳು ಮಾತ್ರ ಬಾಕಿ. ಈಗಾಗಲೇ ಸಿನಿಮಾದಲ್ಲೂ ಸಿನಿಮಾದ ಪೋಸ್ಟರ್ ಪ್ರೊಡಕ್ಷನ್ ಕೆಲಸಗಳನ್ನು ಕೂಡ ಆರಂಭ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಲ್ಲೇ ಸಿನಿಮಾದ ಮೊದಲ ಹಾಡು ಕೂಡ ರಿಲೀಸ್ ಆಗ್ತಿದೆ. ಇನ್ನು ನಿರ್ದೇಶಕ ಪವನ್ ಕುಮಾರ್ ಅವರ ಕೆರಿಯರ್ನಲ್ಲಿ ದೊಡ್ಡ ಮಟ್ಟಿನ ಬ್ರೇಕ್ ಅನ್ನು ನೀಡಿರುವ ಚಿತ್ರವಾಗಿದೆ ಲೂಸಿಯಾ ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ 10 ವರ್ಷಗಳು ಆಗ್ತಾ ಬರ್ತಾ ಇದ್ದು, ಈ ಬರುವ ಸೆಪ್ಟೆಂಬರ್ 6ಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ 10 ವರ್ಷವಾಗಿರುವುದರಿಂದ ಇದೀಗ ಸಿನಿಮಾವನ್ನು ಕೆಲವೊಂದು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ರಿಷಬ್ ಶೆಟ್ಟಿ ನಿರ್ಮಾಣದ ಚಿತ್ರವಾಗಿದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ. ಸದ್ಯ ಸಿನಿಮಾದಲ್ಲೂ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಹಾಗೆ ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಇದೀಗ ನಡೆದಿದೆ. ಜಲಂಧರ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದ್ದು, ಸಿನಿಮಾವನ್ನು ಅತಿ ಬೇಗನೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕೂಡ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನಿಂದ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ದಂತಕಥೆ ಎನ್ನುವ ಸಿನಿಮಾ. ರಾಘು ಮುಖರ್ಜಿ ಕಿಶೋರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವ ಈ ಸಿನಿಮಾದ ಮೋಸ್ಟರ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಸದ್ಯ ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಮಲಯಾಳಂ ಸಿನಿಮಾರಂಗದಿಂದ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ನಿರೀಕ್ಷಿತ ಚಿತ್ರವಾಗಿದೆ ಕಾಸರ್ ಗೋಲ್ಡ್ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆಸಿಫ್ ಅಲಿ ಕಾಣಿಸಿಕೊಳ್ತಾ ಇದ್ದು, ಬಿಟೆಕ್ ಎನ್ನುವ ಸೂಪರ್ ಹಿಟ್ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಸದ್ಯ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಮಾಡಲು ಸದ್ಯ ಸಿನಿಮಾ ತಂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಚಿತ್ರವು ಸೆಪ್ಟೆಂಬರ್ 15ಕ್ಕೆ ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ನಮ್ಮ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಒಂದು ತಮಿಳಿನ ನಿರೀಕ್ಷಿತ ಚಿತ್ರವಾಗಿದೆ ಕ್ಯಾಪ್ಟನ್ ಮಿಲ್ಲರ್ ಎನ್ನುವ ಸಿನಿಮಾ. ಸಿನಿಮಾದ ಟೀಸರ್ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು. ಪ್ರಿಯಾಂಕಾ ಮೋಹನ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸದ್ಯ ಪ್ರಿಯಾಂಕಾ ಮೋಹನ್ ಅವರ ಶೂಟಿಂಗ್ ಈ ಸಿನಿಮಾದು ಮುಕ್ತಾಯಗೊಂಡಿದೆ ಎನ್ನುವ ಮಾಹಿತಿಯನ್ನು ಸಿನಿಮಾದನ್ನು ಕನ್ಫರ್ಮ್ ಮಾಡಿದ್ದಾರೆ. ಅತಿ ಬೇಗನೆ ಸಿನಿಮಾದ ಹೊಸದೊಂದು ಅಪ್ಡೇಟ್ ಕೂಡ ಚಿತ್ರತಂಡದಿಂದ ಬರ್ತಾ ಇದೆ. ಇನ್ನು ಆಯುಷ್ಮಾನ್ ಖುರಾನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಸದ್ಯ ಥಿಯೇಟರ್ಗಳಲ್ಲಿ ಗೆಲ್ತಾ ಇರುವ ಚಿತ್ರವಾಗಿದೆ ಡ್ರೀಮ್ ಗರ್ಲ್ ಸಿನಿಮಾದ 2ನೇ ಭಾಗ. ಈ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ 5 ದಿನಗಳಿಂದ ಈ ಭಾರತೀಯ ಬಾಕ್ಸ್ ಆಫೀಸಿನಿಂದ ಮಾತ್ರ 52 ಕೋಟಿ+ ಕಲೆಕ್ಷನ್ ಅನ್ನು ಮಾಡಿದ್ದು, ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಸಿನಿಮಾವು ಇದೀಗ 100 ಕೋಟಿ+ ಕಲೆಕ್ಷನ್ನತ್ತ ಸಾಗ್ತಾ ಇದೆ. ಇನ್ನು ಕಿಚ್ಚಾ ಸುದೀಪ್ ಅವರ ಹೊಸದಾಗಿ ಬರ್ತಾ ಇರುವ ಸಿನಿಮಾವಾಗಿದೆ ಅವರ ಕೆರಿಯರ್ನ 46ನೇ ಸಿನಿಮಾ. ಈ ಸಿನಿಮಾವನ್ನು ದೊಡ್ಡ ಮಟ್ಟಿನಲ್ಲೇ ಮೇಕಿಂಗ್ ಮಾಡಿದ್ದು, ಸದ್ಯ ಈ ಸಿನಿಮಾದ ಟೈಟಲ್ ಟೀಸರ್ ಅನ್ನು ಸಿನಿಮಾ ತಂಡವು ಈ ಬರುವ ಸೆಪ್ಟೆಂಬರ್ 2ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ಒಫಿಷಿಯಲ್ ಆಗಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು KRG ಸ್ಟುಡಿಯೋಸ್ ಅವರು ನಿರ್ಮಾಣ ಮಾಡ್ತಾ ಇರುವ ಕಿಚ್ಚಾ ಸುದೀಪ್ ಅವರ ಹೊಸದೊಂದು ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ನಾಳೆ ಕೊಡುವುದಾಗಿ ಈಗಾಗಲೇ ಇದೀಗ KRG ಸ್ಟುಡಿಯೋಸ್ ಅವರೇ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ತೆಲುಗಿನ ಸ್ಟಾರ್ ನಟ ಪವನ್ ಕಲ್ಯಾಣ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಅವರ ಕೆರಿಯರ್ನ ನಿರೀಕ್ಷಿತ ಚಿತ್ರವಾಗಿದೆ ಓಜಿ ಎನ್ನುವ ಸಿನಿಮಾ. ಸಿನಿಮಾವು ಬಹುತೇಕ ಬರುವ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗಲಿದ್ದು, ಈ ಸಿನಿಮಾವನ್ನು ಪ್ರಭಾಸ್ ಅವರ ಸಾಹೋ ಸಿನಿಮಾದ ನಿರ್ದೇಶಕರು ನಿರ್ದೇಶನ ಮಾಡಿದ್ದಾರೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ನಾಳಿದ್ದು ಅಂದರೆ ಸೆಪ್ಟೆಂಬರ್ 2ಕ್ಕೆ ರಿಲೀಸ್ ಕೂಡ ಮಾಡುತ್ತಿದ್ದಾರೆ. ಮಲಯಾಳಂ ಸಿನಿಮಾರಂಗದಿಂದ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವ ಚಿತ್ರವಾಗಿದೆ ಕತ್ತನಾರ್ ಎನ್ನುವ ಸಿನಿಮಾ. ಇದು ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಒಂದು ಐತಿಹಾಸಿಕ ಸಿನಿಮಾವಾಗಿದೆ. ಸಿನಿಮಾದಲ್ಲಿ ಜಯಸೂರ್ಯ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಹಾಗೆಯೇ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅನುಷ್ಕಾ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಗ್ಲಿಮ್ಸ್ ವಿಡಿಯೋವನ್ನು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ರಜನಿಕಾಂತ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ವ್ಯಾಪಕ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿರುವ ಚಿತ್ರವಾಗಿದೆ ಜೈಲರ್ ಎನ್ನುವ ಸಿನಿಮಾ. ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ 600 ಕೋಟಿ ಕಲೆಕ್ಷನ್ ಮಾಡುವತ್ತ ಸಾಗ್ತಾ ಬರ್ತಾ ಇದೆ. ಈ ವಾರದಲ್ಲೇ ಸಿನಿಮಾವು 600 ಕೋಟಿ ಕಲೆಕ್ಷನ್ ಅನ್ನು ಮಾಡುತ್ತೆ ಎನ್ನುವ ಮಾಹಿತಿಗಳು ಸದ್ಯಕ್ಕೆ ದೊರಕಿದ್ದು, ಸದ್ಯ ಸಿನಿಮಾವು ಇದೀಗ ವಿಶ್ವದಾದ್ಯಂತ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ತಮಿಳಿನ 2ನೇ ಸಿನಿಮಾವಾಗಿ ಕಾಣಿಸಿಕೊಂಡಿದೆ. ಮೊದಲ ಸ್ಥಾನದಲ್ಲಿ ರಜನಿಕಾಂತ್ ಅವರದ್ದೇ ಸಿನಿಮಾವಾಗಿರುವ 2.0 ಎನ್ನುವ ಸಿನಿಮಾ ಕೂಡ ಇದೆ. ಈ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲೂ ಕೂಡ ದಾಖಲೆ ಕಲೆಕ್ಷನ್ ಅನ್ನು ಈಗಾಗಲೇ ಮಾಡಿಕೊಂಡಿದೆ. ಇನ್ನು ರಕ್ಷಿತ್ ಶೆಟ್ಟಿ ಅವರ ನಾಳೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಒಂದು ನಿರೀಕ್ಷಿತ ಚಿತ್ರವಾಗಿದೆ ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾದ ಸೈಡ್ ಇಪ್. ಹೇಮಂತ್ ರಾವ್ ನಿರ್ದೇಶನ ಮಾಡಿರುವ ಈ ಸಿನಿಮಾವು ದೊಡ್ಡ ಮಟ್ಟಿನ ರಿಲೀಸ್ಗೆ ನಾಳೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅಷ್ಟೊಂದು ದೊಡ್ಡ ನಿರೀಕ್ಷೆ ಇಲ್ಲದಿವಾದರೂ ಕೂಡ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾವಾದ್ದರಿಂದ ಕಂಟೆಂಟ್ ಇದ್ದೇ ಇರುತ್ತೆ ಎನ್ನುವ ನಿರೀಕ್ಷೆ ಎಲ್ಲರಿಗೂ ಇದೆ. ಸದ್ಯ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಶೋ ಇಂದು ನಡೆದಿದೆ. ಒಳ್ಳೆ ರೆಸ್ಪಾನ್ಸ್ ಪ್ರೀಮಿಯರ್ ಶೋನಿಂದ ಸಿನಿಮಾಕ್ಕೆ ದೊರಕ್ತಾ ಇದೆ. ಇದೀಗ ಈ ಸಿನಿಮಾವು ಪ್ರೀಮಿಯರ್ ಶೋನಿಂದ ಮಾತ್ರ 29 ಲಕ್ಷ+ ಕಲೆಕ್ಷನ್ ಅನ್ನು ಮಾಡಿಕೊಂಡಿದ್ದು, ಸಿನಿಮಾವು ಮೊದಲ ದಿನ ಥಿಯೇಟರ್ಗಳಿಂದ ಮೊದಲ ಶೋನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ದೊರೆತರೆ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡುವ ಚಾನ್ಸ್ ಕೂಡ ಸದ್ಯಕ್ಕೆ ಹೆಚ್ಚಿದೆ. ಇನ್ನು KGF ಚಾಪ್ಟರ್ 2 ಸಿನಿಮಾದ ಬಳಿಕ KGF ತಂಡ ತಯಾರು ಮಾಡಿರುವ
ಹೊಸದಾದ ಸಿನಿಮಾವಾಗಿದೆ ಸಲಾರ್ ಎನ್ನುವ ಸಿನಿಮಾ. ಪ್ರಭಾಸ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವ ಸಿನಿಮಾವನ್ನು ಈಗಾಗಲೇ ಕೆಜಿಎಫ್ ಯೂನಿವರ್ಸ್ ನಲ್ಲಿ ಬರ್ತಾ ಇದೆ ಎನ್ನುವುದು ಕನ್ಫರ್ಮ್ ಆಗಿದೆ. ಸದ್ಯ ಸಿನಿಮಾದಲ್ಲೂ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದು, ಇದೀಗ ಈ ಸಿನಿಮಾದ ಟ್ರೈಲರ್ ಕುರಿತಾಗಿ ಈಗಾಗಲೇ ಹಲವಾರು ಅಪ್ಡೇಟ್ಸ್ ಗಳು ಬಂದು ಆಗಿದೆ. ಹಾಗೆ ಇಂದು ಟ್ರೈಲರ್ ಬಗೆಗಿನ ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಎನ್ನುವ ಅಪ್ಡೇಟ್ಸ್ ಗಳು ಕೂಡ ದೊರಕಿತ್ತು. ಸದ್ಯ ಇದರಲ್ಲೂ ಕೂಡ ಒಂದು ಚೇಂಜ್ ಬಂದಿದ್ದು, ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಈ ಬರುವ ಸೆಪ್ಟೆಂಬರ್ 6 ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಕೇಳಿ ಬಂದಿದೆ. ಹಾಗೆ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಬಗ್ಗೆನ ಒಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ತಂಡದಿಂದ ಈ ಬರುವ ಸೆಪ್ಟೆಂಬರ್ 3 ಬರ್ತಾ ಇದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಕೇಳಿ ಬಂದಿದೆ. ಈ ಮಾಹಿತಿ ಇದೀಗ ಬಹುತೇಕ ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಮಲಯಾಳಂ ನಟ ದಿಲೀಪ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿರುವ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ ವಾಯ್ಸ್ ಆಫ್ ಸತ್ಯನಾಥನ್ ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗಳಲ್ಲಿ 25 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಓಟಿಟಿ ರಿಲೀಸ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಈ ಬರುವ ಸೆಪ್ಟೆಂಬರ್ 15 ಸಿನಿಮಾವು ನೆಟ್ಫ್ಲಿಕ್ಸ್ ಎಂಬ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಹೊಸದೊಂದು ಅಪ್ಡೇಟ್ ಸದ್ಯಕ್ಕೆ ದೊರಕಿದೆ. ಶಾರುಖ್ ಖಾನ್ ಅವರ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ನಿರೀಕ್ಷಿತ ಚಿತ್ರವಾಗಿದೆ ಜವಾನ್ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರೊಂದಿಗೆ ನಯನತಾರ ವಿಜಯ್ ಸೇತುಪತಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಅದು ಅಲ್ಲದೆ ಈ ಸಿನಿಮಾದ ಮತ್ತೊಂದು ವಿಶೇಷತೆ, ಈ ಸಿನಿಮಾಕ್ಕೆ ಜೈಲರ್ ಸಿನಿಮಾದ ಖ್ಯಾತಿಯ ಅನಿರುದ್ಧ ರವಿಚಂದರ್ ಅವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿಕೊಂಡಿದ್ದಾರೆ. ದೊಡ್ಡಮಟ್ಟಿನ ನಿರೀಕ್ಷೆ ಸಿನಿಮಾದ ಮೇಲೆ ಇದ್ದು, ಸದ್ಯ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ 2 ಟ್ರೈಲರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ವ್ಯಾಪಕ ರೆಸ್ಪಾನ್ಸ್ ಇದೀಗ ಸಿನಿಮಾದ 2 ಟ್ರೈಲರ್ಗೆ ದೊರಕ್ತಾ ಇದೆ. ನನಗಂತೂ ಸಿನಿಮಾದ ಟ್ರೈಲರ್ ಇಷ್ಟವಾಯಿತು. ಸಿನಿಮಾದ ಟ್ರೈಲರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ನಾಳೆಯಿಂದ ಆರಂಭಗೊಳ್ತಾ ಇದ್ದು, ಭಾರತದಾದ್ಯಂತಲೇ ನಾಳೆಯಿಂದ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಆರಂಭಗೊಳ್ತಿದೆ. ದೊಡ್ಡ ಮಟ್ಟಿನಲ್ಲಿ ಸಿನಿಮಾ ಅಡ್ವಾನ್ಸ್ ಬುಕಿಂಗ್ ನಿಂದ ಕಲೆಕ್ಷನ್ ಮಾಡುವ ಚಾನ್ಸಸ್ ಕೂಡ ಸದ್ಯಕ್ಕೆ ಹೆಚ್ಚಿದೆ. ಇನ್ನು ಲೈಗರ್ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸೋಲಿನ ಬಳಿಕ ವಿಜಯ್ ದೇವರಕೊಂಡ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸಿನಿಮಾವಾಗಿದೆ ಖುಷಿ ಎನ್ನುವ ಸಿನಿಮಾ. ಈ ಸಿನಿಮಾದ ಮೇಲೂ ಕೂಡ ಅಷ್ಟೊಂದು ನಿರೀಕ್ಷೆ ಇಲ್ಲ, ಯಾಕಂದ್ರೆ ಈ ಸಿನಿಮಾದ ಟ್ರೈಲರ್ಗಳು ಅಷ್ಟೊಂದು ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ. ಸದ್ಯ ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು. ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಸಮಂತಾ ಅವರು ಕಾಣಿಸಿಕೊಳ್ತಾ ಇದ್ದು, ಸಿನಿಮಾವು ನಾಳೆ ಥಿಯೇಟರ್ಗೆ ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ. ಕರ್ನಾಟಕದಾದ್ಯಂತ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ಗೆ ಮಿಶ್ರ ಅಭಿಪ್ರಾಯಗಳೇ ಹೆಚ್ಚಾಗಿ ಕೇಳಿ ಬಂದಿತ್ತು. ಈ ಸಿನಿಮಾವು ನಾಳೆ ಥಿಯೇಟರ್ಗಳಲ್ಲಿ ಗೆಲ್ಲುತ್ತಾ ಸೋಲುತ್ತಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ಯಾಂಡಲ್ವುಡ್ನಿಂದ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸಿನಿಮಾವಾಗಿದೆ ಹುಲಿ ನಾಯಕ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಡಿಜೆ ಚಕ್ರವರ್ತಿ ಅವರು ನಿರ್ದೇಶನ ಮಾಡ್ತಾ ಇದ್ದು, ಸದ್ಯ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ನಾಳೆ ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ತೆಲುಗು ನಟ ಬಾಲಯ್ಯ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸಿನಿಮಾವಾಗಿದೆ ಭಗವಂತ ಕೇಸರಿ ಎನ್ನುವ ಸಿನಿಮಾ. ಈ ಬರುವ ಅಕ್ಟೋಬರ್ 19 ಈ ಸಿನಿಮಾ ಕೂಡ ದಸರಾ ಸ್ಪೆಷಲ್ ಆಗಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಮ್ಮ ಶ್ರೀಲೀಲಾ ಅವರು ಕೂಡ ಕಾಣಿಸಿಕೊಂಡಿದ್ದು, ಇದೀಗ ಸದ್ಯ ಸಿನಿಮಾ ತಂಡವು ಈ ಸಿನಿಮಾದ ಮೊದಲ ಹಾಡನ್ನು ನಾಳೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಜಲ್ ಅಗರ್ವಾಲ್ ಕೂಡ ಕಾಣಿಸಿಕೊಂಡಿದ್ದಾರೆ.